ನೀವ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಫ್ರೆಂಡ್ಸ್ ಆಗ್ಲೇ ಹೇಳ್ದೆ ಉಡುಪಿಯಲ್ಲಿ ಹೆಲಿಕಾಪ್ಟರ್ ರೈಡ್ ಈಗ ಸ್ಟಾರ್ಟ್ ಆಗ್ತಾ ಇದೆ ಅಂತ ಇದ್ರ ಜೊತೆಗೆ ಉಡುಪಿಯಲ್ಲಿ ಇನ್ನೊಂದು ಸೂಪರ್ ಎಕ್ಸ್ಪೀರಿಯನ್ಸ್ ತಗೋಬಹುದು ಅದೇನ್ ಗೊತ್ತಾ ಉಡುಪಿಯಲ್ಲಿ ಈಗ ಬೋಟ್ ಹೌಸ್ ಸ್ಟಾರ್ಟ್ ಆಗಿದೆ ಏನಪ್ಪಾ ಉಡುಪಿಯಲ್ಲಿ ವೆಕೇಶನ್ ಸ್ಪೆಷಲ್ ಅಂತ ನೀವ್ ಯೋಚನೆ ಮಾಡ್ತಾ ಇರಬೇಕು ಎಸ್ ನಂಗೂ ಹಾಗೆ ಅನ್ನಿಸ್ತಾ ಇದೆ ಸಮರ್ ಗೆ ನಿಮ್ಗೆ ಉಡುಪಿಯಲ್ಲಿ ಬೇಜಾನ್ ಆಪ್ಷನ್ ಸಿಗ್ತಾ ಇದೆ ಇನ್ನು ಉಡುಪಿಗೆ ಬಂತು ಕೇರಳ ಮಾದರಿಯ ಬೋಟ್ ಹೌಸ್ ಬೋಟ್ ಹೌಸ್ ಪ್ರವೇಶಿಸುತ್ತಿದ್ದಂತೆ ವೆಲ್ಕಮ್ ಡ್ರಿಂಕ್ಸ್ ಸೌತ್ ಇಂಡಿಯನ್ ತಿಂಡಿ ತಿಂಗ್ಸ್ ಗಳು ಹಾಗೆ ಟೇಸ್ಟಿಯಾದ ವೆಜ್ ಐಟಮ್ಸ್ ಕೂಡ ನಿಮ್ಗೆ ರೆಡಿ ಇರುತ್ತೆ ಇದೀಗ ಕೇರಳದ ಬೋಟ್ ಹೌಸ್ ಕರ್ನಾಟಕಕ್ಕೂ ಪ್ರವೇಶಿಸಿದೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬೋಟ್ ಹೌಸ್ ಪರಿಚಯಿಸಲಾಗಿದೆ ಹೌದು ಉಡುಪಿ ಜಿಲ್ಲೆಯ ಕೆಮ್ಮಣ್ಣು ಕೋಡಿ ಬೆಂಗ್ರಿಯ ಸ್ವರ್ಣ ನದಿಯಲ್ಲಿ ಬೋಟ್ ಹೌಸ್ ತೇಲಲು ತಯಾರಾಗಿದೆ ಈಗಾಗಲೇ ಸಮರ್ ವೆಕೇಶನ್ ಸ್ಟಾರ್ಟ್ ಆಗಿದ್ದು ಎಲ್ರೂ ಎಲ್ಲೆಲ್ಲಿ ಹೋಗ್ಬೇಕು ಅಂತ ತಲೆ ಕೆಡಿಸ್ಕೊಳ್ತಾ ಇರೋ ಟೈಮ್ ಅಲ್ಲೇ ಈಗ ಉಡುಪಿಯಲ್ಲಿ ಬೋಟ್ ಹೌಸ್ ಸ್ಟಾರ್ಟ್ ಆಗಿದೆ ಕಡಲ ತಡಿಯ ಸೌಂದರ್ಯದ ಜೊತೆಗೆ ಇಲ್ಲಿನ ಜಲಮಾರ್ಗಗಳಲ್ಲಿ ಸಂಚರಿಸಿದ್ರೆ ಸಾಕು ನೀವು ಆ ಕ್ಷಣಗಳನ್ನ ನಿಮ್ಮ ಲೈಫ್ ಟೈಮ್ ಅಲ್ಲಿ ಇಲ್ಲ ಅಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅನ್ನ ತಗೋಬಹುದು ಬೆಂಗ್ರಿಯ ಸ್ವರ್ಣ ನದಿಯಲ್ಲಿ ಬೋಟ್ ಹೌಸ್ ಹಿನ್ನೀರಿನ ಸವಿ ಸವಿಯೋಕೆ ನೀವು ರೆಡಿಯಾಗಿ ಇನ್ನು ಬೋಟ್ ಹೌಸ್ ಅಲ್ಲಿ ಏನೆಲ್ಲ ಇದೆ ಗೊತ್ತಾ ಪ್ರವಾಸಿಗರ ಅನುಕೂಲಕ್ಕೆ ತಕ್ಕಂತೆ ಬೆಳಗ್ಗೆ ಸಂಜೆ ಮತ್ತು ರಾತ್ರಿ ಯಾನ ಎನ್ನುವ ಮೂರು ವಿಭಾಗಗಳನ್ನ ಮಾಡಲಾಗಿದೆ ಮೂವತ್ತೈದರಿಂದ ನಲವತ್ತು ಜನರ ಸಾಮರ್ಥ್ಯ ಹೊಂದಿರುವ ಈ ಬೋಟ್ ಹೌಸ್ ನಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಹಾಗೆ ಕಿಚನ್ ರೂಮ್ಸ್ ಸೂಪರ್ ಸೂಪರ್ವಾಗಿ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಮಾಡಿದ್ದಾರೆ ಇದಲ್ದೆ ಮೀಟಿಂಗ್ಸ್ ವರ್ಕ್ಶಾಪ್ ಹಾಗೆ ಬರ್ತ್ ಡೇ ಕೂಡ ಸೆಲೆಬ್ರೇಟ್ ಮಾಡ್ಕೋಬಹುದು ಸ್ಪೆಷಲ್ ಆಗಿ ಸ್ಪೇಸ್ ಅನ್ನ ಕೊಟ್ಟಿದ್ದಾರೆ ಇನ್ನು ಪಾಂಚು ಕ್ರೂಸ್ ನ ಬೋಟ್ ಹೌಸ್ ಪ್ರವಾಸಿಗರಿಗಾಗಿ ಕಾಯ್ತಾ ಇದೆ ಹಾಗೆ ಬೋಟ್ ಹೌಸ್ ನಲ್ಲಿ ನಿಮ್ಗೆ ವೆರೈಟೀಸ್ ಆಫ್ ಟೇಸ್ಟಿ ಫುಡ್ಸ್ ಕೂಡ ಸಿಗತ್ತೆ ಇದಲ್ಲದೆ ಬೋಟ್ ನಲ್ಲಿ ನೈಟ್ ಎಲ್ಲ ಕಳಿಬೇಕು ಅಂತ ಅನ್ಸಿದ್ರೆ ನಿಮ್ಗೋಸ್ಕರ ಡಿಮ್ ಲೈಟ್ ಅನ್ನು ಕೂಡ ಅರೇಂಜ್ ಮಾಡಿದ್ದಾರೆ ಪ್ರವಾಸಿಗರ ಸುರಕ್ಷತೆಗೆ ಎಕ್ಸ್ಪೀರಿಯನ್ಸ್ಡ್ ಸ್ವಿಮರ್ಸ್ ಕೂಡ ಬೋಟ್ ಅಲ್ಲೇ ಇರ್ತಾರೆ ಇದೇ ತಿಂಗಳು ಅಂದ್ರೆ ಏಪ್ರಿಲ್ ಎಂಟರಂದು ಬೋಟ್ ಹೌಸ್ ಇನಾಗ್ರೇಷನ್ ಆಗಲಿದ್ದು ಸಾರ್ವಜನಿಕರಿಗೋಸ್ಕರ ತೆರೆದುಕೊಳ್ಳಲಿದೆ ಪರಿಸರದ ಸೊಬಗನ್ನ ಬೋಟ್ ಹೌಸ್ ನಲ್ಲಿ ನೀವು ತೇಳ್ತಾನೆ ನೋಡಬಹುದು ಇದನ್ನ ಕೇಳ್ತಾ ಇದ್ರೆ ನೀವು ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು ಅಷ್ಟು ಬ್ಯೂಟಿಫುಲ್ ಆಗಿರತ್ತೆ ಈ ಬೋಟ್ ಹೌಸ್ ಸೊ ಈ ಸಮರ್ ವೆಕೇಶನ್ ಅಲ್ಲಿ ಉಡುಪಿಗೆ ಹೋಗಿ ಸೆಟ್ಲ್ ಆಗ್ಬಿಟ್ರೆ ಆ ಕಡೆ ಹೆಲಿಕಾಪ್ಟರ್ ರೈಡ್ ಕೂಡ ಮಾಡ್ಕೋಬಹುದು ಈ ಕಡೆ ಬೋಟ್ ಹೌಸ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡಬಹುದು ನೀವೇನ್ ಅಂತೀರಾ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಶೇರ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವ್ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಶೇರ್ ಮಾಡಿ ಲೈಕ್ ಮಾಡಿ